ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ವಿಷ ಜಂತು ಆಗಿರುವಂತಹ ಜರಿ ಕಡಿದಾಗ ತಕ್ಷಣವೇ ಏನು ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜರಿ ಇದರ ಹೆಸರೇ ಕೇಳಿದ್ರೆ ಸಾಕು, ಬಹಳಷ್ಟು ಮಂದಿಯ ಮೈ ಮೇಲೆ ಇರುವಂತಹ ರೋಮಗಳು ಎದ್ದು ನಿಲ್ಲುತ್ತವೆ. ಇದು ಹೆಚ್ಚು ತಂಪು ಇರುವ ಸ್ಥಳದಲ್ಲಿ ಜೀವಿಸುತ್ತದೆ ಹಾಗೂ ಟ್ಯಾಂಕಿನ ತೆಳಗಡೆ ಕೂಡ ಇರುತ್ತದೆ. ಇದು ಕಡಿದಾಗ ಸುಮಾರು 3 ಗಂಟೆಗಳ ಕಾಲ ವಿಪರೀತ ನೋವು ಇರುತ್ತದೆ. ಜರಿ ಕಡಿದ ತಕ್ಷಣವೇ ಆ ಜಾಗವನ್ನು ಬೆಚ್ಚಗಿನ ನೀರಿನಿಂದ ತೊಳೆಯಬೇಕು. ಜರಿ ಕಡಿದ ಭಾಗವನ್ನು ಬಿಸಿ ನೀರಿನಲ್ಲಿ ಮುಳುಗಿಸಿ ಶುದ್ಧವಾದ ಬಟ್ಟೆಯಿಂದ ಒರೆಸಬೇಕು. ಬಿಸಿಯ ಕಾರಣ ವಿಷದ ತೀವ್ರತೆ ಕಡಿಮೆಯಾಗುವ ಅವಕಾಶ ಇರುತ್ತದೆ ಮತ್ತು ಆ ಜಾಗದಲ್ಲಿ ಬೆಳ್ಳುಳ್ಳಿ ಪೇಸ್ಟನ್ನು ಬಟ್ಟೆಯಂತೆ ಹಾಕುವುದರಿಂದ ನೋವು ಮತ್ತು ಊತ ಕಡಿಮೆಯಾಗುತ್ತದೆ. ಅಥವಾ ಜರಿ ಕಡಿದ ದೇಹದ ಭಾಗದ ಮೇಲೆ ಅರಿಶಿನವನ್ನು ಕೂಡ ಹಚ್ಚಬಹುದು. ಇಂತಹ ವಿಷಜಂತುಗಳು ಮನೆಯ ಒಳಗೆ ಬರಬಾರದೆಂದು ಹಿಂದಿನ ಕಾಲದಿಂದಲೂ ಮನೆಯ ದ್ವಾರ ಬಾಗಿಲಕ್ಕೆ ಅರಿಶಿನವನ್ನು ಹಚ್ಚಿರುತ್ತಾರೆ. ಮನೆಯ ಹೊಸಲಿಗೆ ಅರಿಶಿನ ಹಚ್ಚುವುದರಿಂದ ಆಂಟಿಬಯೋಟಿಕ್ ಪ್ರಭಾವ ಜರಿಗಳಷ್ಟೇ ಅಲ್ಲದೆ ಇತರ ವಿಷಕೀಟಗಳು ಸಹ ಮನೆಗೆ ಒಳಗೆ ಪ್ರವೇಶ ಮಾಡುವುದಿಲ್ಲ. ಈ ಮೂಲಕ ವಿಷಪೂರಿತ ಜರಿಗಳು ಮನೆಯ ಒಳಗೆ ಬರದಂತೆ ತಡೆಯಬಹುದು. ಇನ್ನು ಜರಿ ಅಥವಾ ಯಾವುದೇ ಕೀಟಗಳು ಕಡಿದಾಗ ಜೇನುತುಪ್ಪ ಕೂಡ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಇದರಲ್ಲಿ ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ನಿವಾರಕ ಗುಣಗಳು ಇದ್ದು ಕೀಟಗಳು ಕಡಿದಾಗ ಉರಿಯನ್ನು ಶಮನಗೊಳಿಸುವ ಜೊತೆಗೆ ಸೋಂಕು ಉಂಟಾಗದಂತೆ ತಡೆಗಟ್ಟುತ್ತದೆ. ಮತ್ತು ತುಳಸಿ ಎಲೆಗಳನ್ನು ಕೂಡ ಉಪಯೋಗ ಮಾಡಬಹುದು. ತುಳಸಿಯ ಎಲೆಗಳಲ್ಲಿ ಹಲವು ನೈಸರ್ಗಿಕ ರಾಸಾಯನಿಕಗಳಿದ್ದು ಇವುಗಳು ಕೀಟಗಳು ಕಡಿತಕ್ಕೂ ಉತ್ತಮವಾಗಿದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.